ಸೊ ಇವಾಗ ನಾವು ಕಮಿಷನರ್ ಸಾಹೇಬರು ಬಂದಿದ್ದಾರೆ, ಅವ್ರು ಡೈರೆಕ್ಟ್ ಒಂದು ಎರಡು ಮೂರು ಸಬ್ಜೆಕ್ಟ್ ಇರೋದು, ಆಮೇಲೆ ಹೊಡ್ತಾರೆ ಅವರು, ಯಾಕಂದ್ರೆ ಇವ್ರು ರಿಲೇಟ್ ಮಾಡಿರೋದ್ರಲ್ಲಿ. ನಮ್ಮದು ಮೊದಲನೇದಾಗಿ ಈ ಜಿ ಎಸ್ ಟಿ ಬಂದಾಗ ರಿತಿಕ್ ಪಾಂಡೆ ಸಾಹೇಬರಿದ್ದರು, ಎಲ್ಲ ಮಾಡ್ತಾಯಿದ್ರು ಸುಮಾರು 3 ವರ್ಷದಿಂದ, ಸುಮಾರು ಮಲ್ಟಿಪಲ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು, ಎಲ್ಲ ಸಾಲ್ವ್ ಮಾಡ್ತಾಯಿದ್ರು. ಇವಾಗ ಅವ್ರು ಫೈನಾನ್ಸ್ ಸೆಕ್ರೆಟರಿ ಆದರು, ಇವಾಗ ರೆವೆನ್ಯೂ ಸೆಕ್ರೆಟರಿ, ಜಾಯಿಂಟ್ ರೆವೆನ್ಯೂ ಸೆಕ್ರೆಟರಿ, ರೆವೆನ್ಯೂ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ರು. ನಮ್ಮ ಶ್ರೀಕಾರ್ ಸಾಹೇಬರು ಬಂದಿದ್ದಾರೆ, ಅವ್ರ ಹತ್ರ ನಮ್ಮ ಮನೆ ಮಾತಾಡಿದೆ, ಅವ್ರ ಹತ್ರ ಮಾತಾಡಿದಾಗ ಅವರು ಅಷ್ಟೇ ಸ್ಪಂದನೆ ಕೊಟ್ಟು ಏನೇನು ಪ್ರಾಬ್ಲಮ್ ಇದೆ ಅದು ನಾವು ಸಾಲ್ವ್ ಮಾಡೋಣ ಅಂತಂದರು. ರವಿ ಪ್ರಸಾದ್ ಅವರು ಆಲ್ರೆಡಿ ನನಗೆ ಗೊತ್ತು, ಸೊ ದಯವಿಟ್ಟು ಬನ್ನಿ ಸರ್, ಬಂದ್ಬಿಟ್ಟು ನಮ್ಮದೊಂದು 2-3 ಇದು ಮಾಡ್ಕೊಂಡು ಹೋಗಿ ಅಂತ. ಆ ಜಿ ಎಸ್ ಟಿನಲ್ಲಿ ನಮಗಿನ್ನೂ ಕೆಲವಾದ ಪ್ರಾಬ್ಲಮ್ಗಳಿಸಿದೆ ಸರ್, ಅಂದರೆ ಇನ್ನು ನೀವೇ ಇನ್ನು ಪರ್ಫೆಕ್ಟಾಗಿ ಬಂದಿಲ್ಲ ಜಿ ಎಸ್ ಟಿ ಅಂತಂದ, ಒಂದೊಂದ್ಸಲಿ ಒಂದು ಚೇಂಜ್ ಮಾಡ್ತಾನೆ ಇದ್ದೀರಾ, ಆಲ್ರೆಡಿ 9 ಮಂತ್ಸ್ ಆಗೋಯಿತು. ಸೊ ನಾವು ಆ ಜಿ ಎಸ್ ಟಿ R1-2 ಆಮೇಲೆ ಟ್ರಾನ್ಸ್ಫರ್ನೆಲ್ಲ ಆಫ್ಲೈನ್ ಮಾಡೋಕೆ ಹೇಳಿದ್ರೆ ಮಾಡಿದ್ರಿ, ಬಟ್ ಅನ್ಫಾರ್ಚುನೇಟಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದೀರಾ, ನಮ್ಮ ಕಾಸೆಲ್ಲ ಹೊಟ್ಟೋಗ್ಬಿಟ್ಟಿದೆ ಅದರೊಳಗೆ. ಒಂದು ಎರಡನೇದು, ಇದು ಸಿಕ್ಕಾಪಟ್ಟೆ ಬರ್ಡನ್ ಆಗಿದೆ. ಬರ್ಡನ್ ಆಗಿದೆ ಅಂತಂದರೆ ಎಕ್ಸಾಂಪಲ್, ಇದೆರಡು ಮಿಕ್ಸ್ ಮಾಡಿದ್ರೆ ಜನರಿಗೆ ಅರ್ಥ ಆಗ್ತಾಯಿಲ್ಲ. ಯಾವ ಜನರಿಗೂ ಬಂದ್ಬಿಟ್ಟು ನಾವು ಜಿ ಎಸ್ ಟಿ ಇಷ್ಟು ಪರ್ಸೆಂಟ್ ಅನ್ನೋ ಗೊತ್ತಿಲ್ಲ, ಏನಿಲ್ಲ, ಟ್ರೇಡರ್ಸ್ ಮಾತ್ರ ಒದ್ದಾಡ್ತಾ ಇದ್ದೀವಿ ಅಷ್ಟೇ, ಆ ಕಾಸು ಟ್ರೇಡರ್ಸಿಂದ ಹೋಗ್ತಾಯಿದ್ದೆ. ಅನ್ಫಾರ್ಚುನೇಟಾಗಿ ಮ್ಯಾನುಫ್ಯಾಕ್ಚರ್ಸ್ನ ಆಚೆ ತಂದುಬಿಟ್ಟಿದ್ದೀರಾ ನೀವು. ಸೊ ಅವ್ರು ಫಸ್ಟ್ ಎಕ್ಸೈಸ್ ಡ್ಯೂಟಿ ಕಟ್ತಾಯಿದ್ರು, ಅವ್ರು ಕೈಯಿಂದ ಕಟ್ತಾಯಿದ್ರು, ಇವಾಗ ಅದು ನಮ್ಮ ಹತ್ರ ತೊಗೊಂಡು ಅವರು ತೊಗೊತಾ ಇದ್ದಾರೆ. ಆ ಯೂಜ್ ಅಮೌಂಟ್ ನಮಗೆ ಕ್ಯಾಪಿಟಲ್ ಆಗಿ ವರ್ಕೌಟ್ ಆಗ್ತಾಯಿದೆ. ಸೊ ಇವಾಗ ನೀವು ಟ್ರಾನ್ಸ್ಫರ್ನೇ ಇನ್ನು ನಾವು ಇವಾಗ ನೀವು ಕ್ಲೋಸ್ ಮಾಡಿರೋದ್ರಿಂದ ಟ್ರಾನ್ಸ್ಫರ್ ನಮ್ಮಲ್ಲಿ 90% ಯಾರು ಟ್ರಾನ್ಸ್ಫರ್ ತೊಗೊಂಡಿಲ್ಲ ನಾವಿನ್ನು. ಈ ಟ್ರಾನ್ಸ್ಫರ್ನಲ್ಲೇ ಬಂದ್ಬಿಟ್ಟು ಇವಾಗ ನೀವು ಇದು ಓಪನ್ ಮಾಡಿಲ್ಲ ಅಂದರೆ ನಮ್ಗೆ ಯೂಜ್ ಲಾಸ್ ಆಗುತ್ತೆ, ಯಾಕಂದರೆ ಮೇಜರ್ ಇರೋರಲ್ಲ. ನಾವೆಲ್ಲ ಬಂದ್ವಿ, ಸಾಹೇಬರು ಸ್ಕ್ರೀನ್ಶಾಟ್ ಕೇಳಿದ್ರು, ಬಟ್ ಅನ್ಫಾರ್ಚುನೇಟಾಗಿ ನಾವು ಅವತ್ತು ಸ್ಕ್ರೀನ್ಶಾಟ್ ತೊಗೊಂಡಿಲ್ಲ. ಸಾಹೇಬರು ಇದನ್ನ ಸೀರಿಯಸ್ ಆಗಿ ತೊಗೊಂಡು ಆ ಟ್ರಾನ್ಸ್ಫರ್ನ ಓಪನ್ ಮಾಡಿದ್ರೆ ನಾವು ಟ್ರಾನ್ಸ್2 ನಮ್ಮ ಕಾಸು ಬರೋದಕ್ಕೆ ಒಂದು ಅವಕಾಶ ಆಗುತ್ತೆ. ಇನ್ನೊಂದು, ಈ ಆಲ್ಮೋಸ್ಟ್ ಇದು 9 ತಿಂಗಳು ಆಗ್ಬಿಟ್ಟಿದೆ, ಈ ನಮ್ಮ ಡಬಲ್ ಬರ್ತಾಯಿತ್ತು, ಅದು ಡಬಲ್ ಬರ್ತಾಯಿದೆ ಅಂತಂದರೆ ನೀವು 3 ತಿಂಗಳು ವ್ಯಾಟಲ್ಲಿದ್ದಿರಿ, 9 ತಿಂಗಳು ಜಿ ಎಸ್ ಟಿಯಲ್ಲಿದ್ದಿರಿ, 75 ಲಕ್ಷ ಅಂದರೆ ಆಮೇಲೆ 1 ಕೋಟಿ ಅಂದರೆ ಆಮೇಲೆ 1.5 ಕೋಟಿ ಅಂತಂದ್ರಿ, ಟೋಟಲ್ ಕನ್ಫ್ಯೂಷನ್, ಜಿ ಎಸ್ ಟಿಯಲ್ಲಿ ಇದೀವ, ಕಾಂಪೋಸ್ ಇದೀವ, ಇಲ್ಲ ಟ್ಯಾಕ್ಸಲ್ಲೇ ಇಲ್ವಾ ಅಂಥೇಳಿ. ದಿನಕ್ಕೊಂದು ರೂಲು, ದಿನಕ್ಕೊಂದು ಲಾ, ದಿನಕ್ಕೊಂದು ಅದು ಎವಿ ಪೆನಾಲ್ಟಿ. ಆ್ಯಕ್ಚುಲಿ ಟ್ರೇಡರ್ಸ್ನ ಬಂದ್ಬಿಟ್ಟು ಈ ಕಳ್ಳರ ಥರನೇ ಟ್ರೀಟ್ ಮಾಡ್ತಾ ಇದ್ದೀರಾ ಸರ್ ಈ ಜಿ ಎಸ್ ಟಿನಲ್ಲಿ. ಆ ಮೋದಿನೂ ಹಂಗೆ ಮಾಡಿದ್ರೆ, ರಾತ್ರಿ 12 ಗಂಟೆಗೆ ಬಂದ್ಬಿಟ್ಟು ನಂಬ್ತೀನಿ ನಂಬ್ತೀನಿ ಅಂತ ನಮ್ಮನ್ನ ಕಳ್ಳರ ಥರ ಟ್ರೀಟ್ ಮಾಡಿದ್ರು, ಕಳ್ಳ ಮಾಡಬೇಡ ಅಂತಬಿಟ್ಟು, ಇದು ಅದೇ ಥರ ಆಗ್ತಾಯಿತ್ತು. ಆಮೇಲೆ ಎವಿ ಪೆನಾಲ್ಟೀಸ್ ಅದೆಲ್ಲ ಬಂದ್ಬಿಟ್ಟು ಸ್ಮಾಲ್ ಟ್ರೇಡರ್ಸ್ಗೆಲ್ಲೂ ವರ್ಕ್ ಆಗಲ್ಲ ಸರ್, ಅದು ವರ್ಕ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಅದಕ್ಕೆಲ್ಲ ತಾವು ತೊಗೊಂಡು ಈ ಸ್ಮಾಲ್ ಸ್ಮಾಲ್, ಇವಾಗ 200 ರೂಪಾಯಿ ಬಿಲ್ ಅಂತೀರಾ, 100 ರೂಪಾಯಿ ಬಿಲ್ ಅಂತೀರಾ, ನಿಮ್ಮ ಸೇಲ್ ಟ್ಯಾಕ್ಸ್ ಆಫೀಸ್ ಪಕ್ಕದಲ್ಲೇ ಹೋದ್ರೆ 100 ರೂಪಾಯಿ ನಡೀತದೆ, ಯಾರು ಬಿಲ್ಲೇ ಹಾಕಲ್ಲ. ನಮ್ಮ ಸೊಸೈಟಿ ಇರೋದು ಹಿಂಗೆ, ವ್ಯಾಪಾರ ಆಗೋದು ಹೋಗ್ತಾ ಇರೋದು ಹಂಗೇನೆ. ಬಟ್ ಅನ್ಫಾರ್ಚುನೇಟಾಗಿ ನಮ್ಮದು ಈ ಬ್ಯಾಚ್ ನಂಬರು, ಎಕ್ಸ್ಪೈರಿ ರೆಕಾರ್ಡು ಇದೆಲ್ಲ ಬರ್ತಾ ಇರೋದ್ರಿಂದ 100% ಬರ್ತಾಯಿದ್ದೆ. ನಾನು ಒಬ್ಬರೇ, ನಾವು MRP ನಲ್ಲಿ ವ್ಯಾಟನ್ MRP ನಲ್ಲಿ 13 ವರ್ಷ ಇದ್ವಿ, 13 ವರ್ಷ ನಮ್ಗೆ ಯಾವುದು ತೊಂದರೆ ಇದಿಲ್ಲ ಅಲ್ಲಿ. ಇವಾಗ ಆ್ಯಕ್ಚುಲಿ ನಮಗೆ ತೊಂದರೆ ಕಾಣಿಸ್ತಾ ಇದೆ, ಯಾಕಂತಂದರೆ ಗೌರ್ಮೆಂಟು ಮನುಷ್ಯನ ನಂಬ್ತಾ ಇಲ್ಲ, ಟೆಕ್ನಾಲಜಿನ ನಂಬ್ತಾ ಇದ್ದೀರಾ. ನೀವೇ ಫೀಡ್ ಮಾಡುವಂತೀರಾ, ನೀವೇ ಮಾಡುವಂತೀರಾ, ಎಲ್ಲ ನಮ್ದು 1-0 ತಪ್ಪಾಗುತ್ತೆ. ತಿರ್ಗಾ ಅದಕ್ಕೊಂದು SMS ಬರ್ತದೆ, ಒಂದು ಫೋನ್ ಬರ್ತದೆ, ನೀವು ಬನ್ನೇ ಮಾಡಿಲ್ಲ ಅಂತಂದ್ಬಿಟ್ಟು ಟೋಟಲ್ ಕನ್ಫ್ಯೂಷನಲ್ಲಿದೆ. ಸೊ ಅದಕ್ಕೋಸ್ಕರ ಈ ನಿಮ್ಮದು ಕ್ಲಿಯರ್ ಆಗೋ ತನಕ ಯಾವುದೇ ಒಂದು ಟ್ರೇಡರ್ ಮೇಲುಗಡೆ ಯಾವುದೇ ಥರ ಒಂದು ಆ್ಯಕ್ಷನ್ ತೊಗೊಬೇಡಿ. ಫಸ್ಟ್ ಎಲ್ಲ ಆಗಿ ಒಂದು ರೆಡಿ ಆಗಿ ಎಲ್ಲ ಆದಮೇಲೆಗಡೆ ಕರೆಕ್ಟಪ್ಪ ನಾವು ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀವಿ, ಇವ್ ನೀವು ಇನ್ಮೇಲೆ ಹಿಂಗೆ ಮಾಡಿ ಹಿಂಗೆ ಮಾಡಬೇಕು ಅಂತಂದಾಗ ಬರುತ್ತೆ. ಒಂದು ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ನಮ್ಗೆ ಸಿಗಾಪಟ್ಟೆ ಕಷ್ಟ ಆಗುತ್ತೆ ಸರ್. ಅನ್ಫಾರ್ಚುನೇಟಾಗಿ ಆ SBI ಬ್ಯಾಂಕು ಅದ ಥರ ವರ್ಸ್ಟ್ ಬ್ಯಾಂಕ್ ಇಂಡಿಯಾಲಿ ಯಾವುದೂ ಇಲ್ಲ, ಅದು ಗೌರ್ಮೆಂಟ್ ಡ್ರೀಮ್ ಕಾರ್ಡ್ ಬ್ಯಾಂಕ್. ಅದರೊಳಗೆ ಆಫೀಸರ್ಸು ಯಾರು ಇಲ್ಲ, ಬರೀ ಯಂಗ್ಸ್ರೇ ಇರೋದು, ಅವ್ರು ಏನು ಮಾತಾಡ್ತಾನೇ ಇಲ್ಲ. ಸೊ ಆ ಡಿಜಿಟಲ್ ಪೇಮೆಂಟ್ ಮಾಡ್ಬೇಕಾದ್ರೆ ಮಾಡುವಂತಾರೆ, ಭಾರಿ ಕಷ್ಟ ಆಗ್ತಾಯಿದೆ. 3-4 ದಿವಸ 4-5 ದಿವಸ ಕಷ್ಟ ಬೀಳ್ತದೆ. ಅದೊಂದು ಸ್ಮಾಲ್ ಸ್ಮಾಲ್ ಪ್ರಾಬ್ಲಮ್ ಅಷ್ಟೇ ನಮ್ದು ಅಂದ್ಬಿಟ್ಟು. ಸೊ ನಮಗೆ ದಯವಿಟ್ಟು ಈ ಟ್ರಾನ್ಸ್ಫರ್ ಒಂದು ಇದು ಮಾಡಿ. ಎರಡನೇದಾಗಿ ಸರ್, ನಾನು ಪದೇ ಪದೇ ಇದಕ್ಕೆ ಮುಂಚೆನೇ ಹೇಳಿದೆ, ಕಾಂಪೋನೆಂಟ್ ಏನಿದೆ ಯಾವುದೇ ಒಂದು ಪ್ಯಾಕ್ ಕಮಾಡಿಟಿ ಮೇಲ್ಗಡೆ, ಅದು ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಅನ್ನೋ ಕಾಂಪೋನೆಂಟೇ ತಪ್ಪು, ಅದು GST ಗೆ ಆಗಲ್ಲ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಇದು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸು, ಪ್ರತಿ ಸ್ಟೇಜ್ನಲ್ಲೂ ಮಾರಾಟ ಮಾಡ್ತಾ ಇದ್ದಾಗ ಟ್ಯಾಕ್ಸ್ ಕಟ್ಕೊಂಡು ಹೋಗ್ಬೇಕು. ಫೈನಲ್ ಅಂದರೆ ಫೈನಲ್ಲಾಗಿ ಒಬ್ಬ ಕನ್ಸ್ಯೂಮರ್ಗೆ ಮಾರಿದಾಗ ಅವನು ಅಪ್ಡೇಟೆಡ್ MRP ಮಾಡಿ ಮಾರೋದಕ್ಕೆ ಸಾಧ್ಯ ಐತೆ ಅಂತ ನನಗಂತೂ ಗೊತ್ತಿಲ್ಲ. ನಾವಂತೂ ಏನೋ ಸಾಫ್ಟ್ವೇರ್ ಗಿಫ್ಟರ್ ಮಾಡಿ ಏನೋ ಮಾಡಿ ಅದನ್ನು ಮಾಡ್ತಾಯಿದ್ವಿ, ಬಟ್ ಟ್ಯಾಕ್ಸ್ ಎವೇಷನ್ ಮಾಡ್ತಾಯಿಲ್ಲ. ಅದು ಹಳೆಯದಿಂದ 95% ನಾವು MRP ಅಲ್ಲಿ ಕಟ್ತದೆ, 7.3% ಬರ್ಬೇಕಂದ್ರೆ ಆ ಟ್ರಾನ್ಸ್ಫರ್ನಲ್ಲಿ ನಮಗೆ ಜಾಸ್ತಿ ಬರಬೇಕಾಗ್ತದೆ. ಅದಕ್ಕೆ ನಾವು ಆ ಟ್ರಾನ್ಸ್ಫರ್ನ ಕೇಳ್ತಾಯಿದ್ದು.
ಸೊ ಒಂದು, ಎರಡನೇದು ಅದು ಜನರಿಗೆ ಗೊತ್ತಾಗಲೇಬೇಕು ಅಂತಂದರೆ ಅದ ಮೇಲ್ಗಡೆ ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ಜಿ ಎಸ್ ಟಿ ಇಷ್ಟು ಪರ್ಸೆಂಟ್, 12% ಐತಾ, 5% ಐತಾ, 18% ಐತಾ, 28% ಐತಾ ಅಂತ ಕಮಾಡಿಟಿ ಪ್ಯಾಕ್ ಮೇಲ್ಗಡೆ ಪ್ರಿಂಟ್ ಮಾಡಬೇಕಾಗಿರೋದು ನೀವು ಗೌರ್ಮೆಂಟಿಂದ ಮಾಡಬೇಕು. ಆವಾಗಲೇ ಆ ಜನರಿಗೆ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಅಂತ. ಸೊಮ್ಮನೆ ಒಂದು ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್, ಆ್ಯಕ್ಚುಲಿ ಟ್ಯಾಕ್ಸ್ ಎವೇಷನ್ ಜಾಸ್ತಿ ಆಗ್ತಾ ಇದೆ. ಮ್ಯಾನುಫ್ಯಾಕ್ಚರ್ ಬಂದು ಫುಲ್ ಸೇಫು, ಯಾಕಂತಂದರೆ ಡ್ಯೂಟಿನ ಟ್ಯಾಕ್ಸ್ನ ಎರಡು ಕ್ಲಬ್ ಮಾಡಿ ನೀವು ತಂದಿದ್ದೀರಾ. ಒಂದು ಕಡೆ ಸೇಲ್ ಟ್ಯಾಕ್ಸು, ಒಂದು ಕಡೆ ಡ್ಯೂಟಿ. ಡ್ಯೂಟಿ ಬಂದ್ಬಿಟ್ಟು ಬಿಫೋರ್ ಎಫೆಕ್ಟ್ ಆಫ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸ್ ಬಂದ್ಬಿಟ್ಟು ಎಫೆಕ್ಟ್ ಆಫ್ ಸೇಲಲ್ಲಿ ಬಂದಾಗ. ಇವಾಗ ನಾವು ಯಾವುದೇ ಒಂದು ಲೆಟ್ರ್ ಕಳಿಸಿದ್ರು ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ನನಗೆ 5 ಲೆಟ್ರ್ ಬಂದೈತೆ, ಎಲ್ಲ ಸಿ ಜಿ ಎಸ್ ಟಿ ಅಂತಾರೆ. ಸಿ ಜಿ ಎಸ್ ಟಿನಲ್ಲಿ ನಾವಂತೂ ಡೈರೆಕ್ಟಾಗಿ ಎಕ್ಸೈಸ್ ಡ್ಯೂಟಿ ಕಟ್ಟಿಲ್ಲ, ಎಲ್ಲ ಇಂಡೈರೆಕ್ಟಾಗೇ ಕಟ್ತಾ ಇದ್ವಿ. ಸೊ ನಮ್ಮ ಎಕ್ಸೈಸ್ ಡ್ಯೂಟಿ ಕ್ಲೈಮ್ ಮಾಡೋದಕ್ಕೆ ಆಮೇಲೆ 40% ಆದರೂ 60% ಆದರೂ ಆ ಟ್ರಾನ್ಸ್ ಟೂರ್ನಲ್ಲಿ ಇದು ಬರಬೇಕು ಅಂತಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಆಲ್ರೆಡಿ ಸೇಫ್ ಝೋನಿಗೆ ಬಂದ್ಬಿಟ್ರು. ಇವರು ಬಂದ್ಬಿಟ್ಟು ಯಾರು ಟ್ರೇಡರ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಇವಾಗ ನಮ್ಮ ಹತ್ರ 1 ಕೋಟಿ ರೂಪಾಯಿ ಸ್ಟಾಕ್ ಇದ್ದರೆ ನಾವು ನಿಮ್ಗೆ 12 ಲಕ್ಷ ರೂಪಾಯಿ ಬಂದ್ಬಿಟ್ಟು ಜಿ ಎಸ್ ಟಿ ಕಟ್ಟಿದ್ದೀವಿ ಅಂತ ನಮ್ಮ ಕಾಸ್ಟ್ ಪ್ರೈಸ್ಗೆ. ಈ 12 ಲಕ್ಷ ರೂಪಾಯಿ ನಮಗೆ ಕ್ಯಾಪಿಟಲ್ ಆಗ್ತಾಯಿದೆ ಸರ್. ಒಂದು, ಎರಡನೇದು ನಾವು ಕಾಸು ಕಟ್ಟಿಲ್ಲ ಅಂದರೆ ಪೆನಾಲ್ಟಿ ಎಲ್ಲ ಆಗ್ತಾಯಿದ್ದೀರ, ಪಟ್ 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 ಅಂತ ಬರ್ತಾಯಿದ್ದೆ. ನಮ್ಮದು ಇನ್ಪುಟ್ ಟ್ಯಾಕ್ಸ್ಗೆ ನೀವು ಏನು ಕೊಡ್ತೀರಿ ಹೇಳಿ ಫಸ್ಟು? ಇಂಟ್ರೆಸ್ಟ್ ಕೊಡ್ತೀರಾ, ಪೆನಾಲ್ಟಿ ಕೊಡ್ತೀರಾ, ಯಾವ್ದು ಕೊಡ್ತೀರಾ? ಇದು ಯಾರು ಕೇಳಿದ್ರು ಹೋಗಿ ಹಾಕಿ 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 ಅಂತ ಅಲ್ಬಿಟ್ರೆ ಫೀಲ್ ಮಾಡ್ರಿ ಫೀಲ್ ಮಾಡ್ರಿ ಅಂತ. ಯಾವುದೇ ಒಂದು ಹಾರ್ಡ್ ಕಾಪಿ ತೋಳ್ದೇ ಇರೋದನ್ನ ಸಿಕ್ಕೊಂಡಕ್ಕೆ ಕಷ್ಟ ಆಗ್ತಾಯಿದೆ. ಸರ್ವರ್ ಡೌನ್ ಆಗುತ್ತೆ. ಮೊನ್ನೆ ನಾನು ನೋಡಿದಾಗ ಈ ಜಿ ಎಸ್ ಟಿ ಎನ್, ಅದಕ್ಕೆ ಮೇಜರ್ ಶೇರ್ ಹೋಲ್ಡ್ರ್ ಐ ಸಿ ಐ ಸಿ ಬ್ಯಾಂಕು, ಎಚ್ ಡಿ ಎಫ್ ಸಿ ಬ್ಯಾಂಕು, ಈ ಥರ ಅವರು ಡಾಟಾಸ್ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಕಸ್ಟಮರ್ನ ಕ್ಯಾಚ್ ಮಾಡ್ತಾಯಿದ್ದಾರೆ. ಗೌರ್ಮೆಂಟ್ ಕೈಗೆ ಜಿ ಎಸ್ ಟಿ ಎನ್ನ ಇಟ್ಕೊಳ್ಳೋದಕ್ಕೆ ಬಂಡವಾಳ ಇಲ್ಲದೆ ಬರಬೇಕಾಯ್ತದ. ನಾನು ಸುಮಾರು ಸಲ ಹೇಳಿದೆ, ಫಸ್ಟ್ ಮೀಟಿಂಗಲ್ಲಿ ಹೇಳಿದೆ, ಅವ್ರಿಗೆ ನಾನು ಲೆಟ್ರು ಬರೆದೆ, ಪ್ರೈಮ್ ಮಿನಿಸ್ಟರ್ ಲೆಟ್ರು ಬರೆದೆ, ನೀವು ಬಂದ್ಬಿಟ್ಟು ಅರೆಸ್ಟ್ ಮಾಡ್ತಾಯಿದ್ದೀರಾ ನಾವು ಅಂತ. ಅವರು ಸಿ ಜಿ ಎಸ್ ಟಿ 14-15 ಅದರೊಳಗೆ ಹೋಗ್ತಾಯಿದ್ದಾರೆ. ನಮ್ಮದಲ್ಲಿ ಪರ್ಚೇಸ್ ರಿಟರ್ನ್ ಸಾಹೇಬ್ರಿಗೆ ಒಂದು ಕಾಪಿ ಕೊಟ್ಟೆ, ಅದು ಕ್ರೆಡಿಟ್ ನೋಟ್ ಅಂತ. ಅದು ಕ್ರೆಡಿಟ್ ನೋಟೇ ಅಲ್ಲ, ಅದು ಬಂದ್ಬಿಟ್ಟು ಜಿ ಎಸ್ ಟಿ ನಾನಲ್ಲಿ ಕ್ರೆಡಿಟ್ ನೋಟ್ ಬರಲ್ಲ. ಈ ಮ್ಯಾನುಫ್ಯಾಕ್ಚರ್ಸ್ ಇನ್ ಪರ್ಟಿಕ್ಯುಲರ್ ಆಗಿ ಈ ಸಿಕ್ಕಾಬಿಟ್ಟೆ ಬುದ್ಧಿವಂತರು ಆಡಿಟರ್ಸು, ಲಾನ ಇಂಟರ್ಪ್ರಿಟೇಷನ್ ಅಂದರೆ ಜಿ ಎಸ್ ಟಿ ಆ್ಯಕ್ಟ್ ರೂಲ್ಸ್ನ ಇಂಟರ್ಪ್ರಿಟೇಷನ್ ಮಾಡಿ ನೀವು ವಾಪಸ್ ಕಳಿಸಿದಾಗ ಕ್ರೆಡಿಟ್ ನೋಟ್ ಹಿಂಗೆ ಕಳಿಸ್ಬೇಕು, ಅದನ್ನ ಈ ಥರ ನಾವು ಕ್ರೆಡಿಟ್ ನೋಟ್ ಕೊಡೋದು ಅಂತೇಳಿ. ಸೊ ನಾವು ಅದು ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಲೆಟ್ರ್ ಕಳಿಸಿದ್ವಿ. ಎರಡನೇದು ನಮ್ಮದು ಆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಐತೆ, ಅದರಲ್ಲಿ 65-17 ಬಂದ್ಬಿಟ್ಟು ಎಕ್ಸ್ಪೈರಿ ಗೂಡ್ಸ್ ಏನು ಮಾಡಬೇಕು ಅಂತ ಹೇಳುತ್ತೆ. ಅಲ್ಲೊಂದು ವರ್ಡ್ ಲೈಸೆನ್ಸಿ ವಿತ್ ದಿ ಮ್ಯಾನುಫ್ಯಾಕ್ಚರ್ ಅಂತ ಕೊಟ್ಬಿಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಕೈಗೆ ಪಾಪ ಆನ್ಸರ್ ಏನು ಮಾಡೋಕ್ಕಾಗಲ್ಲ. ಇದು ನಜೀರ್ ಸಾಹೇಬ್ ನೋಟ್ ಮಾಡ್ಬಿಟ್ಟು ದಯವಿಟ್ಟು ಅವ್ರಿಗೆ ಕೊಟ್ಬಿಡಿ, ಯಾರಿಗೆ ನಿಮ್ಗೆ ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರಿಗೆ, ಅವ್ರಿಗೆ ಬರೋಕ್ಕಾಗಿಲ್ಲ ಪಾಪ. ಯಾಕಂದರೆ ತೊಂದರೆಗಳಾಗ್ತಾ ಇರೋದೇ ಈ ಡಿಪಾರ್ಟ್ಮೆಂಟಿಂದನೇ. ಅದು ಕರೆಕ್ಟಾಗಿ ಕೊಟ್ಟಿದ್ದಾದ್ರೆ ಆ ಕಸ್ಟಮರ್ಗೆ ಬರ್ತಾಯಿತ್ತು. ಇವರು ಅದು ಇನ್ನೂ ಕ್ಲಾರಿಫಿಕೇಶನ್ ಮಾಡಿಲ್ಲ. ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಬಂದ್ಬಿಟ್ಟು ಡಿ ಸಿ ಜೆ ಐಗೆ ಫಾರ್ವರ್ಡ್ ಮಾಡಿದ್ರು. ಡಿ ಸಿ ಜೆ ಐಗೆ ಫಾರ್ವರ್ಡ್ ಮಾಡಿದ್ರೆ ಇವ್ರಿಗೆ ಬಂತು. ಇವ್ರು ಇದ್ಕೊಂಬಿಟ್ಟು ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ, ಇದು ನಮಗೇನು ಇಲ್ಲ ಅಂತ ಅಂದ್ಬಿಟ್ಟು ಸೇಲ್ ಟ್ಯಾಕ್ಸ್ ಕಮಿಷನರ್ ಆಫೀಸ್ಗೆ ರೆಫರ್ ಮಾಡಿಬಿಟ್ರು. ನನಗೇನಂತಾನೆ ಅರ್ಥ ಆಗ್ತಾಯಿಲ್ಲ, ಇವ್ರೇನಕ್ಕೆ ಸೇಲ್ ಟ್ಯಾಕ್ಸ್ ಆಫೀಸ್ಗೆ ರೆಫರ್ ಮಾಡಿದ್ರು ಅಂತ. ಸೊ ಈ ಎಕ್ಸ್ಪೈರಿ ಐಟಮ್ನ ಏನು ಮಾಡಬೇಕು ಅಂತ. ಸೊ ಅಲ್ಲಿಟ್ರು ಸೇಲ್ ಟ್ಯಾಕ್ಸ್ ಆಫೀಸಲ್ಲಿ ನಮಗೇನು ಪ್ರಾಬ್ಲಮ್ ಇಲ್ಲ. ಲಾಸ್ಟ್ 11 ವರ್ಷದಿಂದ ಪ್ರದೀಪ್ ಸಿಂಗ್ ಕುರಾಲ ಇರಲಿ, ರವಿಕುಮಾರ್ ಅವರಿರಲಿ, ಅಜಿತ್ ಸೈತ್ ಇರಲಿ, ಇನ್ಕ್ಲೂಡಿಂಗ್ ಇವ್ರು ಯಾರು ನಮ್ಮ ಹೃತಿಕ್ ಪಾಂಡೆ ಅವರು, ದೇವ್ರ ಥರ ಯಾವುದೇ ಮೀಟಿಂಗ್ ಇರೋ ಒಂದೊಂದು ಸ್ಮಾಲ್ ಸ್ಮಾಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಬಟ್ ಈ ಡಿಪಾರ್ಟ್ಮೆಂಟಿಂದ ಯಾವ ಪ್ರಾಬ್ಲಮ್ ಸಾಲ್ವೇ ಆಗಿಲ್ಲ, ಅದರಿಂದನೇ ಎಕ್ಸ್ಪೈರಿ ಪ್ರಾಬ್ಲಮೇ ಸ್ಟಾರ್ಟ್ ಆಗಿರೋದು. ಸೊ ನಾವು ಆ ಕ್ರೆಡಿಟ್ ನೋಟ್ಗೆ ಬಂದ್ಬಿಟ್ಟು ಜಿ ಎಸ್ ಟಿ ಲಾಸ್ ಪ್ರಕಾರವಾಗಿ ಸರ್ ಏನೋ ತಪ್ಪಾಗಿದೆ ನನ್ನ ಕರೆಕ್ಟ್ ಮಾಡಿ, ಗೂಡ್ಸ್ ರಿಟರ್ನ್ ಬೈ ದ ಪರ್ಚೇಸರ್ ಟು ದ ಸಪ್ಲೈಯರ್ ಕ್ರೆಡಿಟ್ ನೋಟ್ ಹಾಕ್ಬೋದು, ಸಪ್ಲೈಯರ್ ಎಕ್ಸೆಸಿವ್ ಟ್ಯಾಕ್ಸ್ ಹಾಕಿದರೆ ಅದನ್ನ ಬಂದ್ಬಿಟ್ಟು ಕ್ರೆಡಿಟ್ ನೋಟ್ ಹಾಕ್ಬೋದು, ಗೂಡ್ಸ್ ಸಪ್ಲೈ ಮಾಡಿದ ಇನ್ಫೀರಿಯರ್ ಕ್ವಾಲಿಟಿ ಇದ್ದರೆ ಅದಕ್ಕೆ ಮಾಡ್ಬೋದು, ಅಮೌಂಟನ್ನು ಓವರ್ ಸ್ಟೇಟ್ ಮಾಡಿದರೆ ಅದಕ್ಕೆ ಒಂದು ಕ್ರೆಡಿಟ್ ನೋಟ್ ಹಾಕ್ಬೋದು, ಕರೆಕ್ಟ್ ಡಿಸ್ಕೌಂಟ್ ಅಪ್ಲೈ ಮಾಡಿದ್ರೆ ಮಾಡ್ಬೋದು, ಸ್ಪಾಯ್ಲ್ಡ್ ಗೂಡ್ಸ್ ಆರ್ ಡ್ಯಾಮೇಜ್ ವಿತ್ ಶೆಲ್ಫ್ ಲೈಫ್ ಮಾಡ್ಬೋದು. ಶೆಲ್ಫ್ ಲೈಫ್ ಇಲ್ಲದೇ ಇರೋ ಗೂಡ್ಸ್ಗೆ ಬಂದ್ಬಿಟ್ಟು ಯಾವ ಥರದ ಕ್ರೆಡಿಟ್ ನೋಟ್ ಹಾಕೋಕ್ಕಾಗುತ್ತೆ? ಅದು ಆ ಡಿಪಾರ್ಟ್ಮೆಂಟಿಗೆ ಬರಲ್ಲ. ಯಾವುದಕ್ಕೆ ಸಾಹೇಬ್ರಿಗೆ ಅದಕ್ಕೆ ಕರೆಸಿದ್ದು ನಾನು ಸೇಲ್ ಟ್ಯಾಕ್ಸ್ ಆಫೀಸ್ಗೆ, ಜಿ ಎಸ್ ಟಿ ಅವರಿಗೆ ಅದು ಬರೋದೇ ಇಲ್ಲ. ಅದು ನಿಮಗೆ ಬರೋದು ಯಾರಿಗೆ? ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗೆ. ಸೇಲ್ ಟ್ಯಾಕ್ಸ್ ಆಫೀಸಲ್ಲಿ ವೆರಿ ಕ್ಲಿಯರ್ ಆಗಿದ್ದಾರೆ ಜಿ ಎಸ್ ಟಿ ಲಾಸ್ ಏನೈತೆ ಅಂತ. ಜಿ ಎಸ್ ಟಿ ಲಾಸ್ನಲ್ಲಿ ಕ್ರೆಡಿಟ್ ನೋಟಿಗೆ ಡಿಫೈನ್ ಮಾಡಿದ್ದಾರೆ ಇದಕ್ಕೆ ಕ್ರೆಡಿಟ್ ಕೊಡೋದಂತ. ಒಂದು ಪ್ರಾಡಕ್ಟು ಅದಕ್ಕೆ ಸೆಲ್ಫ್ ಲೈಫೇ ಇಲ್ಲ, ಸತ್ತೋಗಿರೋ ಪ್ರಾಡಕ್ಟ್ಗೆ ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ಬಂದ್ಬಿಟ್ಟು ನೀವು ಇನ್ವಾಯ್ಸ್ ಹಾಕಿ ಕೊಟ್ಟರೆ ನಾವು ಕ್ರೆಡಿಟ್ ನೋಟ್ ಕೊಡೋದು, ಆ ಕ್ರೆಡಿಟ್ ನೋಟ್ನಲ್ಲಿ ಜಿ ಎಸ್ ಟಿ ಅಂತ ಅಂದ್ಬಿಟ್ಟು. ನಾನು ಸಾಹೇಬ್ರಿಗೆ ಏನಂತ ಪರ್ಟಿಕ್ಯುಲರ್ ಹೇಳ್ಬೇಕು ಅಂತ ನಾನು ಇದು ಮಾಡಿದೆ ಅಂತಂದರೆ,
ಕಮಿಷನರ್ ಸಾಹೇಬಿಗೆ, ನಾನು ಇವಾಗ ಮುಕ್ಕಾಲ್ವಾಗ ಫಾರ್ಮಸ್ಯೂಟಿಕಲ್ ಕಂಪ್ನಿಯವ್ರನ್ನ ಕೊಟ್ಬಿಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅವ್ರು ಈ ಎಕ್ಸ್ಪೈರಿ ಅಂದ್ಬಿಟ್ಟು ಪರ್ಚೇಸ್ ಇಟ್ ಅಂತಾರೆ, ಅವ್ರ ಕ್ರೆಡಿಟ್ ನೋಟ್ ಈ ಥರ ಮಾಡಿ ಕೆಲವರೆಲ್ಲ ಟ್ಯಾಕ್ಸ್, ಕ್ರೆಡಿಟ್ ನೋಟೇ ತಪ್ಪು, ಜಿ ಎಸ್ ಟಿ ಅನ್ನೋ ಕಾಲಮೇ ತೋರ್ಸೋಕ್ಕಾಗಲ್ಲ, ಕ್ರೆಡಿಟ್ ನೋಟ್ನ ಹಾಕಿ ಅದ್ರಲ್ಲಿ ಜಿ ಎಸ್ ಟಿ ಹಾಕ್ಕೊಂಡಿದ್ದಾರೆ, ಅದನ್ನ ಕ್ಲೈಮ್ ಮಾಡಿರೋದನ್ನ ದಯವಿಟ್ಟು ವಾಪಸ್ ತೊಗೊಳ್ಳಿ, ನಮ್ಮನ್ನ ಬಿಟ್ಬಿಡಿ, ನಾನು ಕೊಡ್ತೀನಿ, ನಾನೇ ಕೊಡ್ತೀನಿ ಅವ್ರ ನಂಬರ್ಗಳೆಲ್ಲ ಯಾರು ತೊಗೊಂಡಿದ್ದಾರೆ ಅಂತಂದ್ಬಿಟ್ಟು. ಇವರು ಅದನ್ನ ಕ್ಲೈಮ್ ಮಾಡೋದಕ್ಕೆ ಹಳೇದೇನು ಮಾಡ್ತಾಯಿದ್ರು, ಅದೇ ಥರ ಮಾಡ್ತಾಯಿದ್ದಾರೆ. ನಮ್ಮದು ಮೇಜರ್ ಪ್ರಾಬ್ಲಮ್ ಇರೋದು ಎಕ್ಸ್ಪೈರಿ ಸರ್, ನಮ್ಗೆ ನಿಮ್ಮ ಹತ್ರದಿಂದ ಬೇಕಾಗಿರೋ ಸರ್ ಎರಡೇ ಸರ್. ಒಂದು ಬಂದ್ಬಿಟ್ಟು ಇವಾಗ ಪರ್ಚೇಸ್ ರಿಟರ್ನ್ಸ್ಗೆ ಟೈಮ್ ಇಲ್ಲ, ಎರಡನೇದು ಎ ಡೆಡ್ ಪ್ರಾಡಕ್ಟ್ ವಿತೌಟ್ ಎ ಶೆಲ್ಫ್ ಲೈಫ್, ಅದಕ್ಕೆ ಜಿ ಎಸ್ ಟಿದಲ್ಲಿ ಕ್ರೆಡಿಟ್ ನೋಟ್ ಹಾಕ್ಬೋದಾ, ಮೂರನೇದು ಈ ಸೊತ್ತೋಗಿರೋ ಪ್ರಾಡಕ್ಟ್ಗೆ ಇನ್ವಾಯ್ಸ್ ರೈಸ್ ಮಾಡ್ಬೋದಾ, ಇನ್ವಾಯ್ಸ್ ರೈಸ್ ಮಾಡಿದ್ರೆ ಅದಕ್ಕೆ ಪೇಮೆಂಟ್ ಮಾಡ್ಬೇಕಾ ಇಲ್ಲ ಕ್ರೆಡಿಟ್ ನೋಟ್ ರೈಸ್ ಮಾಡ್ಬೇಕು ಅನ್ನೋದೇ ಕ್ವೆಶನ್. ನಮ್ಮದು ದುಡ್ಡು ಸಿಕ್ಕಾಬಿಟ್ಟೆ ಹೋಗ್ಬಿಟ್ಟಿದೆ ಸರ್, ನಮಗೆ ಕಾಸು ಬರ್ತಾ ಇಲ್ಲ, 64% 63% ಕೊಡ್ತಾ ಇರೋ ಕ್ರೆಡಿಟ್ ನೋಟ್ಗಳು, ನಮ್ಮ ಕೆಮಿಸ್ಟ್ಗಳೆಲ್ಲ ಪಾಪ ಇದೇಳು ಅಂತ ಇದ್ವಿ. ಸೊ ಕಮಿಷನರ್ ಸಾಹೇಬ್ರ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಏನಂತಂದರೆ, ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಒಂದು ಬಂದ್ಬಿಟ್ಟು ಸಪ್ರೇಟ್ ಇಂಡಸ್ಟ್ರಿ, ಕಮಾಡಿಟೀಸ್ ಮಿಕ್ಸ್ ಆಗಲ್ಲ, ಆ ಕಮಾಡಿಟೀಸ್ಗೆ ಸೆಲ್ಫ್ ಲೈಫ್ ಐತೆ, ಆ ಸೆಲ್ಫ್ ಲೈಫ್ನಲ್ಲಿರೋದ್ರಲ್ಲಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿನೂ ಪಾಪ ಕಟ್ಬಿಟ್ಟು ಪಾಪ ಕೂತಿದ್ದಾರೆ, ಮಾರ್ಕೆಟಿಂಗ್ ಮಾಡದೇ ಇರೋ ಕಾರಣಕ್ಕೋಸ್ಕರ ಅದು ಮಾರಾಟ ಮಾಡೋಕ್ಕೆ ಆಗ್ತಾ ಇಲ್ಲ, ಅದು ಮಾರಾಟ ಮಾಡದೇ ಇರೋದಕ್ಕೋಸ್ಕರ ಬಂದ್ಬಿಟ್ಟು ಅದು ಎಕ್ಸ್ಪೈರಿ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ಎನ್ನ ಒಂದು ನಮಗೆ ಎನ್ನ ಒಂದು ಮಾಡಿದ್ರೆ ನಮ್ಮ ಆ್ಯಕ್ಚುಲಿ ಫಾರ್ಮಾ ಇಂಡಸ್ಟ್ರಿ ನಾವು ಬದುಕೊಂತೀವಿ. ಸೊ ಇದು ಸಾಹೇಬ್ರದ್ದು. ಎರಡನೇದು ಮೊನ್ನೆ ಎಲ್ಲ ಬಂದ್ಬಿಟ್ಟು ಈ ಪೆನಾಲ್ಟಿ ಪೆನಾಲ್ಟಿ ಅಂತಂದ್ಬಿಟ್ಟು ಎಲ್ಲದಕ್ಕೂ ಬಂತು. ನಮ್ಮನ್ನ ಮನುಷ್ಯರು, ಈ ದೇಶದ ಮನುಷ್ಯರು, ನಾವು ನಿಮ್ಗೆ ರೆವಿನ್ಯೂ ಕೊಡ್ತಾ ಇದ್ದೀವಿ ಅಂತ ಕನ್ಸಿಡರ್ ಮಾಡಿ ಸರ್, ನಮ್ಮನ್ನ ಬಂದ್ಬಿಟ್ಟು ಕಳ್ಳ್ರ ಥರ ಕನ್ಸಿಡರ್ ಮಾಡಿದ್ರೆ ಹೆಂಗೈತೆ? ನಾವು ಬಂದು ರಾತ್ರಿನಲ್ಲಿ ಹೋಗ್ಬಿಟ್ಟು ಏನು ಜಿ ಎಸ್ ಟಿ ಬಿಟ್ಬಿಟ್ಟು ಕಾಸಿನ ನಾವು ಇಟ್ಕೊಂಡಿದ್ದೀವ? ಇಲ್ಲ, ನಾವು ತಪ್ಪು ಮಾಡೋಕೆ ಹೋಗ್ತಾ ಇಲ್ಲ, ನಿಮ್ಮದೇ ಅದು ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಐತೆ, ನೆಟ್ವರ್ಕ್ ಅದು ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಐತೆ, ಪ್ರತಿಯೊಂದ್ಸಲ ಯಾವುದೇ ತೊಳಲ್ಲ. ಇದು ನಮ್ಮದು ಪ್ರಾಬ್ಲಮ್ ಆಗಿ ಸಾಹೇಬ್ರ ಹತ್ರ ಏನು ಕೊಟ್ಟೆ ಅಂತಂದ್ರೆ, ಅದು ಆ ಕ್ರೆಡಿಟ್ ನೋಟ್ ಅಮೌಂಟ್ ನಮ್ಮಲ್ಲಿ ಮೈನಸ್ ಮಾಡಿದೆ ಸರ್ ಇನ್ವಾಯ್ಸಲ್ಲಿ. ಅದು ಇನ್ವಾಯ್ಸ್ ಮಾಡಿರೋದ್ರಲ್ಲಿ ಆ ಇದು ಅಡ್ಡ ಕೂತ್ಕೊ ಹೋಗ್ತಾ ಇಲ್ಲ, ಯಾವುದು ನಿಮ್ಮ ಜಿ ಎಸ್ ಟಿನಲ್ಲಿ ಯಾವುದದು ಆರ್ ಒನ್ನಲ್ಲಿ ಹೋಗ್ತಾ ಇಲ್ಲ. ಈ ಕ್ರೆಡಿಟ್ ನೋಟಿಗೆ ಡಿಫೈನ್ ಮಾಡೋಕ್ಕಾಗ್ತಾ ಇಲ್ಲ, ಅದರೊಳಗೆ ನಾವು ಟ್ಯಾಕ್ಸ್ ತೊಗೊಂಡಿಲ್ಲ, ಅವ್ನು ಟ್ಯಾಕ್ಸಿಗೆ ಕೊಟ್ಟಿಲ್ಲ, ಅದು ಪರ್ಚೇಸ್ ರಿಟರ್ನ್ ಅಲ್ಲ. ಸೊ ಇದು ಒಂದು ಕನ್ಸಿಡರ್ ಮಾಡಿ, ಪರ್ಚೇಸ್ ರಿಟರ್ನ್ ನೀವೇನು ಜಿ ಎಸ್ ಟಿ ಲಾಸಲ್ಲಿ ಏನು ಬಂದ್ಬಿಟ್ಟು ಕ್ರೆಡಿಟ್ ನೋಟ್ ಹಾಕ್ಬೋದು ಅಂತ ಹೇಳ್ತೀರಾ, ಆ ಕ್ರೆಡಿಟ್ ನೋಟ್ನೇ ಬಂದ್ಬಿಟ್ಟು ನಾವು ನಿಮಗೇನು ಡಿಫೆಂಡ್ ಮಾಡೋಕ್ಕಾಗುತ್ತೆ? ಅದರ್ ದೆನ್ ದಟ್, ಯಾಕಂದ್ರೆ ಅದು ಆ್ಯಕ್ಚುಲಿ ಇನ್ವಾಯ್ಸ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದ್ದದು. ಅವ್ರೇನು ಮಾಡ್ತಾರೆ, ಇನ್ವಾಯ್ಸ್ನಲ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ದ ಇನ್ವಾಯ್ಸ್ ಈ ಕ್ರೆಡಿಟ್ ನೋಟ್ ಅಮೌಂಟ್ನ ಮೈನಸ್ ಮಾಡ್ಬಿಡ್ತಾ ಇದ್ದಾರೆ, ಆ ಕ್ರೆಡಿಟ್ ನೋಟ್ ಅಮೌಂಟ್ನ ನಾವು ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ಇದು ನಮ್ಮದು ಅದರ್ ದೆನ್ ದಿ ಟ್ರೇಡ್ ಪ್ರಾಬ್ಲಮ್. ಮೂರನೇದಾಗಿ ಸರ್, ಇವಾಗ ಎಕ್ಸಾಂಪಲ್ಲು 28 to 18 ಅಂತ ತಂದರು, ಲಾಸ್ ಆಗಿದೆ ಯಾರಿಗೆ ಸರ್? ನಮಗೆ. ಮ್ಯಾನುಫ್ಯಾಕ್ಚರ್ ಅದೇ ಎಮ್ ಆರ್ ಪಿಯನ್ನು ಕಮ್ಮಿ ಮಾಡಿಬಿಟ್ಟಿದ್ದಾನ? ಯಾರೂ ಮಾಡಿಲ್ಲ. ಸೊ ನಾಳೆ ನೀವು 18 ಸಡನ್ನಾಗಿ ನಿಮಗೇನ ಬೇಜಾರಾಗ್ಬಿಟ್ಟು ಎಲೆಕ್ಷನ್ ಬರುತ್ತೆ ಅಂತ 18 to 12 ತಂದುಬಿಟ್ರೆ, 12 to 5 ತಂದುಬಿಟ್ರೆ, ನೀವು ನಮಗೆ ಕಾಸು ಕೊಡೋದು ಇಲ್ಲ ವಾಪಸ್ಸು. ನಾವು ತೋಡಿದ್ದು ಇಷ್ಟಿನಲ್ಲೇ ಇಲ್ಲ, ನಾವು ವ್ಯಾಟಲ್ಲೂ 1 paisa ತೊಗೊಂಡಿಲ್ಲ ಸರ್, ನಿಮ್ಗೆ ಗೊತ್ತಿರ್ಬೇಕು 2005. ಇದೂ ಅಷ್ಟೇ, ನಾವು ಕಾಂಪೋಸಿಷನ್ ರಿತಿಕ್ ಪಾಂಡೆ ಸಾಹೇಬರ್ಗೆ ಹೇಳಿದಾಗ, ಅವ್ರದ್ದು ಡಿಸ್ಕಷನ್ ಮಾಡ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು, ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ, ಇಲ್ಲಿ ಹೋಗುತ್ತೆ 1.5 ಬರುತ್ತೆ 2 ಬರುತ್ತೆ ಅಂತ. ಒಂದ್ಸಲಿ 1.5 ಬಂದಾಗ ಅಷ್ಟು ಡೀಲರನ್ನು ಬಂದ್ಬಿಟ್ಟು ಯಾರೂ ನಿಮ್ಮ ಹತ್ರ ಬಂದ್ಬಿಟ್ಟು ಟ್ರಾನ್ಸ್ಫರ್ ಕ್ಲೇಮ್ ಮಾಡಿಲ್ಲ, ಇನ್ಪುಟ್ ಕ್ಲೇಮ್ಸ್ ಇಲ್ಲ, ಗೌರ್ಮೆಂಟ್ಗೆ ಸಿಕ್ಕಾಬಿಟ್ಟೆ ಲಾಭ ಆಯ್ತದು. ಬಟ್ ಅನ್ಫಾರ್ಚುನೇಟ್ ಆಗಿ ಈ ಪ್ರಾಬ್ಲಮ್ಮು ನಮಗೆ ಮಲ್ಟಿಪಲ್ ಟೈಮ್ ಫೇಸ್ ಮಾಡ್ತಾ ಇದ್ದೀವಿ. ಒಂದು ಆರ್ಲಿಕ್ಸ್ ಬಾಟ್ಲು 28 to 18 ಇರುತ್ತಂದ್ರೆ ಅವನು ಎಮ್ ಆರ್ ಪಿ ಎಲ್ ಕಮ್ಮಿ ಮಾಡಿದ್ದಾನೆ, ಮಾಡ್ತಾ ಇಲ್ಲ, ಜನರಿಗೆ ಹೋಗಿ ರೀಚ್ ಆಗ್ತಾ ಇಲ್ಲ. ಸೊ ಇಷ್ಟೆಲ್ಲ ಮಾಡಿ ಟೆಕ್ನಾಲಜಿ ಮೇಲೆ ಬಂದಾಗ ಯಾವುದೇ ಮ್ಯಾನುಫ್ಯಾಕ್ಚರ್ ಇರೋದು ಅವನ ಪ್ರಾಡಕ್ಟ್ ಮೇಲ್ಗಡೆ ದಯವಿಟ್ಟು ಅವನದು ರೇಟ್ ಆಫ್ ಜಿ ಎಸ್ ಟಿ ಏನೈತೆ ಅಂತ ಪ್ರಿಂಟ್ ಮಾಡೋಕ್ಕೆ, ಅಟ್ಲೀಸ್ಟ್ ಫಾರ್ ದಿ ನಾಲೆಜ್ ಆಫ್ ದಿ ಕನ್ಸ್ಯೂಮರ್. ಕನ್ಸ್ಯೂಮರ್ಗೇನು ಗೊತ್ತಾಗ್ತಾ ಇಲ್ವಲ್ಲ. ಬಟ್ ಈ ಜಿ ಎಸ್ ಟಿನಲ್ಲಿ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಎವೇಷನ್ ಆಗ್ತಾ ಇದೆ. ನಾನು ನಿಮ್ಗೊಂದು ಸಿಂಪಲಾಗಿ ಹೇಳ್ತೀನಿ, ನಾನು ಪ್ರೀತ್ ಸಿಂಗ್ ಕುರಾಲ ಸಾಹಿಬಿಂದ ಸಾಹೇಬ್ರ ಇದ್ದಾಗ ನಾನು ಟಬಾಕಕ್ಕೆ ಹಾಕಿಸ್ದೆ, ಅದು ಕೋರ್ಟಲ್ಲಿ ಹೋಯ್ತು, ನಮ್ದು ಮಾತ್ರ ಅಪ್ಪೆಲ್ಡ್ ಆಯಿತು. ಈ ಸಿಗರೆಟ್ ಎಕ್ಸಾಂಪಲ್ ಇವಾಗಲೂ ಹೇಳ್ತೀನಿ ನಾನು, ನೀವು ಒಂದು ಆರ್ಲಿಕ್ಸ್ ಬಾಟ್ಲ್ ತೊಗೊಂತೀರಾ ಅಂತ ಇಟ್ಕೊಳ್ಳಿ, ಸಿಗರೆಟ್ ಎಲ್ಲ ಬಿಟ್ಬಿಡಿ, ಸಿಗರೆಟ್ ಸಿಕ್ಕಾಪಟ್ಟೆ ವ್ಯಸನ ಆಗ್ತೈತೆ. ಆರ್ಲಿಕ್ಸ್ ಬಾಟ್ಲಲ್ಲಿ 100 rupees ಎಮ್ ಆರ್ ಪಿ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಐತೆ, ಜಿ ಎಸ್ ಟಿ ಅಂತ ಇಲ್ಲ, ಆಲ್ ಟ್ಯಾಕ್ಸಸ್ ಅಂತ ಇರೋದು ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸಸ್ ಅಂತ. ಆ 100 rupees ಆ ಮ್ಯಾನುಫ್ಯಾಕ್ಚರ್ ಹೇಳಿ ಅದು ಒಳಗೆ ಜಿ ಎಸ್ ಟಿ ಎಷ್ಟು ಆ್ಯಡ್ ಮಾಡಿ ಅವ್ನು 100 rupees ಕನ್ಕ್ಲೂಡ್ ಆಗಿದ್ದಾನೆ, ಅವನದು ಪಾರ್ಟ್ ವ್ಯಾಲ್ಯೂ ಏನು, ಅವನದು ಇದೇನು, ಯಾವುದು ಟ್ಯಾಕ್ಸ್ ಏನು ಅಂತ. ಸೊ ಒಂದ್ಸಲಿ ಅವ್ನು ಇನ್ಕ್ಲೂಸಿವ್ ಅಂತ ಬಂದರೆ ಆ ಟ್ಯಾಕ್ಸ್ ಕಾಂಪೋನೆಂಟ್ ಗೌರ್ಮೆಂಟ್ ಕಟ್ಟಲೇಬೇಕು. ಈ ಮಲ್ಟಿಪಲ್ ಪಾಯಿಂಟು ಬೇಕಾಗಿಲ್ಲ, ಒಂದು ಸಿಂಗಲ್ ಪಾಯಿಂಟಲ್ಲಿ ಎತ್ಕೊಂಡ್ಬಿಡ್ಬೋದು. ಇಷ್ಟು ಹರಾಸ್ಮೆಂಟ್ ಬೇಕಾಗಿಲ್ಲ ಟ್ರೇಡರ್ಸ್ಗೆ. ನಿಮ್ಮಲ್ಲಿ ಸ್ಲ್ಯಾಬು ಇಷ್ಟಕ್ಕಿದ್ರೆ ಮೇಲೆ ಬಿಲ್ ಹಾಕ್ಬೇಕು, ಅದು ಕಂಪಲ್ಸರಿ ಕಸ್ಟಮರ್ ಕೇಳಿದ್ರೆ ಕೊಡ್ಬೇಕು ಅಂತೀರಾ?
ಈ ಡಿಪಾರ್ಟ್ಮೆಂಟಲ್ಲಿ ಎರಡು ಮಾತ್ರೆ ತೊಗೊಂಡ್ರೆ ಬಿಲ್ ಹಾಕು ಅಂತಾರೆ. ಅದಕ್ಕೆ ನಾನೆಲ್ಲ ಇಟ್ಟಿದ್ದೆ, ಅದು ಕಟ್ಟಾಗಿಲ್ಲ ಸಾಹೇಬರು ಬಂದರು ಅಂತಂದ್ಬಿಟ್ಟು ಅವರು ಮಾಡಿದ್ರು. ಈ ಥರ ಒಂದು ನಮಗೆ ಪ್ರಾಬ್ಲಮ್ ಇದೆ ಸರ್. ಎರಡನೇದಾಗಿ ಈ ಡಿಪಾರ್ಟ್ಮೆಂಟಲ್ಲಿ ಪರ್ಟಿಕ್ಯುಲರಾಗಿ ಇಲ್ಲಿಂದ ನಮಗೆ ಅವರು ಕರೆಕ್ಟಾಗಿ ಕೊಟ್ಟಿಲ್ಲ. 65-17 ನಾವು ನಿಮ್ಮ ಹತ್ರ ಕೇಳಿದ್ರೆ 65-17 ಅಲ್ಲಿ ಹಿಂಗೆ ಐತೆ ಅಂತ ನೀವು ಹೇಳೋದು ಬಿಟ್ಬಿಟ್ಟು ಡೈರೆಕ್ಟಾಗಿ ಬಂದ್ಬಿಟ್ಟು ಕಮಿಷನರ್ ಕಳಿಸ್ಬಿಟ್ಟ ಅಂದರೆ ನೀವು ನೋಡಿ ಅಂತಂದ್ಬಿಟ್ಟು, ಇಲ್ಲ ನೀವು ಕಮಿಷನ್ ಹತ್ರ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಡಿಪಾರ್ಟ್ಮೆಂಟಿಂದ ಅವ್ರ ಹತ್ರ ಕ್ಲಾರಿಫಿಕೇಶನ್ ತೊಗೋಬೇಕಾಯ್ತಿದ್ದು, ಹಿಂಗಿದೆ ಸರ್ ಹಿಂಗಿದೆ ಏನು ಮಾಡಬೇಕು ಅಂತ. ಗೀತಾದಾಸ್ ಬಂದರು, ಡಿ ಡಿ ಸಿ ಅವರು ಬೇಗ ಬಂದಿದ್ದಾರೆ, ಅವರಿಗೆ ಕೋರ್ಸೋಣ. ಇದು ಎರಡು ಅದು ಕೊಡಿ ಸರ್. ಮೊನ್ನೆ ಬಂದಿರೋದ್ರಲ್ಲೂ ಆ ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿ ಇದೇ ಸೇಮ್ ಎಕ್ಸ್ಪೈರಿ ಕೇಳಿದ್ದೀವಿ. ಒಂದು ರೆವೆನ್ಯೂ ಸೆಕ್ರೆಟರಿಗೆ ಇವ್ರು ಬಂದ್ಬಿಟ್ಟು ರೆಕ್ಮೆಂಡ್ ಮಾಡಿದ್ದಾರೆ, ಬಟ್ ಹೋಯ್ತಾ ಅಂತ ಗೊತ್ತಿಲ್ಲ. ನಮಗೆ ಬಂದ್ಬಿಟ್ಟು ಡಿಸ್ಪೋಸ್ಡ್ ಅಂತ ಬಂತು. ಇನ್ನೊಂದು ಬಂದ್ಬಿಟ್ಟು ಎನ್ ಪಿ ಪಿ ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿಗೆ ಅವ್ರಿಗೆ ಕಳಿಸಿದ್ದಾರೆ, ಅವರು ಇನ್ನೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಸೊ ನಮ್ಮ ಹತ್ರ ಅದು ಭಾರಿ ಚಿಕ್ಕ ಪ್ರಾಬ್ಲಮ್ ಸರ್. ಈ ಪ್ರಾಬ್ಲಮ್ಗೆ ಸಾಹೇಬರು ಒಂದು ಸೊಲ್ಯೂಷನ್ ಕೊಟ್ಟರೆ ನಮಗೆ, ಒಂದು ಎರಡೋ ಮೂರೋ ಮೀಟಿಂಗ್ ನೀವು ಮಾಡಿ, ನಮ್ಮ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಸಾಹೇಬರು ಒಂದು ಎರಡು ನಿಮಿಷ ಬಂದು ಮಾತಾಡಲಿ ಅಂತ ಹೆಂಗಿದ್ರೆ ಮಾಡ್ಬೇಕಂತಂದ್ರೆ ಬನ್ನಿ ಸರ್, ಬನ್ನಿ ಸರ್, ಬನ್ನಿ.